ರೈಲ್ವೆಯಲ್ಲಿ ಕುಳಿತು ಪ್ರವಾಸ ಮಾಡುವಾಗ ಇದರ ಗಾಡಿಗಳು ಶಂಕುವಿನ ಆಕಾರದಲ್ಲಿ ಏಕೆ ಇರುತ್ತವೆ ಎಂಬುದನ್ನು ನೀವು ವಿಚಾರ ಮಾಡಿರುವುದ? ಗಾಲಿಯ ಈ ಆಕಾರದಿಂದಾಗಿ ವಕ್ರವಾದ ರೈಲು ಹಳಿಗಳಿದ್ದರೂ ಗಾಲಿಗಳು ತಿರುಗುತ್ತಾ ತಮ್ಮ ಸಮತೋಲವನ್ನು ಕಾಯ್ದುಕೊಳ್ಳುವು. ಇದು ಒಂದು ಬಹು ಆಶ್ಚರ್ಯಕರವಾದ ರಚನೆ. ಇದರ ಬಗ್ಗೆ ನಾವೀಗ ಕೆಲ ಪ್ರಯೋಗ ಮಾಡಿ ಈ ರಚನೆಯ ಶ್ರೇಷ್ಠತೆಯನ್ನು ಕಂಡುಹಿಡಿಯುವ. ಇದಕ್ಕಾಗಿ ಕೆಲ ಶಂಕುವಿನ ಆಕಾರದ ಪೇಪರ್ ಕಪ್ಪುಗಳು, ಸೆಲ್ ಟೇಪು ಹಾಗೂ ಎರಡು ಪಟ್ಟಿಗಳು ಬೇಕಾಗುವು. ಈ ಎರಡು ಕಪ್ಪುಗಳನ್ನು ನಾವು ಈಗ ಟೇಪ್ದಿಂದ ಜೋಡಿಸುವ. ಇವು ಗಾಲಿಯಂತೆ ಕೆಲಸ ಮಾಡುವವು. ಇದನ್ನು ನಾವು ಎರಡು ಪಟ್ಟಿಗಳ ಮೇಲಿಟ್ಟು ಉರುಳಿಸುವ. ಇದು ಇನ್ನೊಂದು ಸಿಲಿಂಡರ್ ಆಕಾರದ ಎರಡು ಬಾಟ್ಲಿಗಳು, ಅದಕ್ಕೂ ಸೆಲ್ಲೋ ಟೇಪ್ದಿಂದ ಗಟ್ಟಿಯಾಗಿ ಕೂಡಿಸಲಾಗಿದೆ. ಈಗ ಸಿಲಿಂಡರ್ ಆಕಾರದ ಈ ಪಟ್ಟಿಯನ್ನು ಬಿಟ್ಟಾಗ ಸ್ವಲ್ಪ ವಕ್ರವಾದರೂ ಅದು ಕೆಳಗೆ ಬೀಳುವುದು. ಆದರೆ ಶಂಕುವಿನ ಆಕಾರ ಹೊರಬದಿಗೆ ಇದ್ದರೆ ಅದು ಮತ್ತೆ ಕೆಳಗೆ ಬೀಳುವುದು. ಸುತ್ತಿನ ಆಕ ಸುಲಭವಾಗಿ ಇನ್ನೊಂದು ಗಾಲಿಯು ಸಿಲಿಂಡರ್ ಆಕಾರದಲ್ಲಿದೆ ಹಾಗೂ ಮತ್ತೊಂದರ ಕೆಲಸ ಬರೀ ಒಳಗೆ ಭಾಗದಲ್ಲಿದೆ. ಈ ಸಿಲಿಂಡರ್ ಆಕಾರದ ಗಾಲಿಯು ಸಮನಾಗಿ ಉರುಳುವಾಗ ಅದು ಸರಿಯಾಗಿ ಮುಂದೆ ಚಲಿಸುವುದು, ಅದು ರೈಲು ಹೊಳೆಯಿಂದ ಹೊರಬಂದು ಬೀಳುವುದು. ಇಲ್ಲಿ ಶಂಕುವಿನ ಆಕಾರ ಒಳಬರುವಿದೆ ಹಾಗೂ ಇದರ ಉರುಳುವುದು ಕೆಳಗೆ ಬೀಳುವುದು. ಆದರೆ ಶಂಕು ಹೊರಬಿದ್ದಾಗ ಎಷ್ಟು ಪ್ರಯತ್ನ ಪಟ್ಟರೂ ಗಾಲಿ ರೈಲು ಹೊಳೆಯಿಂದ ಹೊರಬೀಳಲಾರದು. ಇದರಲ್ಲಿ ಸರಿಪಡಿಕೊಳ್ಳುವ ಸ್ವಯಂ ರಚನೆ ಇದೆ. ಒಂದಿಷ್ಟು ಅಲುಗಾಡಿದಾಗಲೂ ಕೂಡ ತನ್ನಷ್ಟಕ್ಕೆ ತಾನೇ ಹಳಿಗಳ ಮೇಲೆ ಅದು ಬರುತ್ತದೆ. ವ್ಯತ್ಯಾಸ ರಚನೆಯಿಂದಾಗಿ, ಡಿಫರೆನ್ಷಿಯಲ್ ಮೆಕ್ಯಾನಿಸಮ್ನಿಂದಾಗಿ ಅದು ಹಳಿಗಳ ಮೇಲೆ ಸರಿಸಾಗಿ ಕೂಳುತ್ತದೆ. ಎಷ್ಟೊಂದು ವಂಕವಾಗಿ ಗಾಲಿ ಇದ್ದರೂ ಅದು ಹಳಿಯನ್ನು ತಿರುಗುವುದು. ಹೊರಗಿನ ಭಾಗ ಹೆಚ್ಚು ಅಂತರದಲ್ಲಿ ಚಲಿಸಿ ಅದು ಮತ್ತೆ ರೈಲು ಹಳಿಗಳ ಮೇಲೆ ಬಂದು ಕೂಡುವುದು.